ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಧಾರವಾಡದ ಐ ಎ ಎಸ್ ಮತ್ತು ಕೆ ಎಸ್ ಸ್ಟಡಿ ಸರ್ಕಲ್ ಕ್ಲಾಸಿಕ್ ಸಂಸ್ಥೆಯಿಂದ ಜಿಯೋಗ್ರಫಿ ಉಪನ್ಯಾಸಕನಾದ ನಾನು ನಿಮ್ಮ ಮಂಜುನಾಥ್ ಓಕೆ ಇವತ್ತು ನಿಮಗೆ ಈ ಅಕ್ಷಾಂಶಗಳು ಅಂತ ಬರ್ತವೆ ಅಂದರೆ ಎಕ್ಸಾಮ್ನಲ್ಲಿ ಕ್ವಶನ್ಸು ಅಪ್ಲೈಡ್ಸ್ ಯಾವ ಥರ ಬರ್ತಾ ಇದೆ ಅಂತಂದರೆ ಭೂಮಧ್ಯ ರೇಖೆ ಅಂದರೆ ಇಕ್ವೇಟರ್ ಲೈನ್ ಮೇಲೆ ಈ ಕೆಳಗಿನ ಯಾವ ರಾಷ್ಟ್ರ ಹಾದು ಹೋಗಿಲ್ಲ ಹಾದು ಹೋಗಿದೆ ಅಂತ ಕ್ವಶನ್ ಕೇಳ್ತಾಯಿದ್ದೇನೆ ಅದು ಇಕ್ವೆಟಾರ್ ಇರಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇರಲಿ ಮಕರ ಸಂಕ್ರಾಂತಿ ಇರಲಿ ಭೂಮಧ್ಯ ರೇಖೆ ಇರಲಿ ಅಥವಾ ಮಕರ ಸಂಕ್ರಾಂತಿ ಇರಲಿ ಹೀಗೆ ಆ ಒಂದು ರಾಷ್ಟ್ರಗಳು ಈ ಮೂರು ಮಹಾರೇಖೆಗಳ ಮೇಲೆ ಯಾವ ರಾಷ್ಟ್ರಗಳು ಅಂತ ಯಾವ ರೀತಿ ನೀವು ಅದನ್ನು ಔಟ್ ಮಾಡ್ಕೋಬೇಕು ಯಾವ ರೀತಿ ಓದಿರೋದನ್ನು ನಾವು ಜಾಸ್ತಿ ಇಟ್ಕೊಳ್ಳೋಕೆ ಸಾಧ್ಯ ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಹೌದಾ ಮ್ಯಾಪ್ ರೀಡಿಂಗ್ ಮಾಡ್ತಾ ಹೋಗಬೇಕು ವರ್ಲ್ಡ್ ಮ್ಯಾಪ್ನಲ್ಲಿ ಹೌದಾ ವರ್ಲ್ಡ್ ಮ್ಯಾಪ್ ಶೀಟ್ ಸಿಗ್ತವೆ ನೀವು ತೊಗೊ ನೀವೇ ತೊಗೊಂಡು ನೀವೇ ಬರ್ಕಂತ ಹೋದರೆ ಮಾತ್ರ ಅದಾಗುತ್ತೆ ಒಂದು ಸೈಡ್ ಲೀಸ್ಟ್ ಮಾಡಬೇಡಿ ಲೀಸ್ಟ್ ಮಾಡಿದರೆ ಕನ್ಫ್ಯೂಸ್ ಆಗುತ್ತೆ ಹೌದಾ ಆ ಮ್ಯಾಪ್ ನಿಮ್ಮ ತಲೆಯಲ್ಲಿ ಕುಂತಿತ್ತು ಅಂತಂದರೆ ನೀವು ಈಸಿಯಾಗಿ ಎಕ್ಸಾಮ್ನಲ್ಲಿ ಅಂತ ಅಂಥ ಪ್ರಶ್ನೆಗಳನ್ನೇನು ಮಾಡ್ಬೋದು ಆನ್ಸರ್ ಮಾಡ್ಬೋದು ಎಸ್ ನೋಡೋಣ ನೋಡಿ ಇದು ಮಕರ ಸಂಕ್ರಾಂತಿ ಸಾರಿ ಕರ್ಕಟಕ ಸಂಕ್ರಾಂತಿ ಝೀರೋ ಡಿಗ್ರಿ ಅಂದರೆ ಮಹಾವೃತ್ತ ಕೆಳಗಡೆ ಮಕರ ಸಂಕ್ರಾಂತಿ ಕರ್ಕಟಕ ಸಂಕ್ರಾಂತಿ ಝೀರೋ ಡಿಗ್ರಿ ಮಹಾರೇಖೆ ಕೆಳಗಡೆ ಮಕರ ಸಂಕ್ರಾಂತಿ ಹೌದಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಿಡಲು ಇಕ್ವೇಟರ್ ಲೈನ್ ಅಂತ ಮೂರು ಇವು ಮಹಾರೇಖೆಗಳು ಕ್ವಶನ್ಸ್ ಬಂದಿದ್ದಾವೆ ಇದ್ರ ಮೇಲೆ ಜಾಸ್ತಿ ಅಪ್ಲೈಡ್ಸ್ ಬರ್ತಾವೆ ಇದ್ರ ಮೇಲೆ ಕ್ವಶನ್ಸು ಯಾವ ರೀತಿ ಅದನ್ನು ನಾವು ನೆನ್ಪಿಟ್ಕೊಳ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ನೋಡಿ ಫಸ್ಟು ಇದು ಮೇಲ್ಗಡೆ ಹೋಗಿರ್ತಕ್ಕಂಥ ಲೈನ್ ಯಾವುದು ಅಂತಂದರೆ ಯಾವುದದು ಕರ್ಕಟಕ ಸಂಕ್ರಾಂತಿ ವೃತ್ತ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಎಷ್ಟು ರಾಷ್ಟ್ರಗಳು ಬರ್ತವೆ ನೋಡೋಣ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಎಷ್ಟು ರಾಷ್ಟ್ರಗಳು ಬರ್ತವೆ ನೋಡಿ ಎಸ್ ಇದು ಇಪ್ಪತ್ತ್ಮೂರುವರೆ ಡಿಗ್ರಿ ಇರುತ್ತಾ ಇಪ್ಪತ್ತ್ಮೂರುವರೆ ಡಿಗ್ರಿ ಇದು ಝೀರೋ ಡಿಗ್ರಿ ಇದು ಇಪ್ಪತ್ತ್ಮೂರುವರೆ ಡಿಗ್ರಿ ನಡುವಿನ ಪ್ರದೇಶ ಉಷ್ಣ ಪ್ರದೇಶ ಓಕೆ ಎಸ್ ಈಗ ಇಪ್ಪತ್ತ್ಮೂರುವರೆ ಡಿಗ್ರಿಯಲ್ಲಿ ಮೇಲೆ ಇರತಕ್ಕಂಥದ್ದು ಇದರ ಬಗ್ಗೆ ನಾವು ನೋಡೋಣ ಫಸ್ಟು ಮಕರ ಸಂಕ್ರಾಂತಿ ಕೆಳಗಡೆ ಜೀರೋ ಡಿಗ್ರಿ ಕರ್ಕಟಕ ಸಂಕ್ರಾಂತಿ ಕರ್ಕಾಟಕ ಸಂಕ್ರಾಂತಿ ಯಾವ್ಯಾರ ರಾಷ್ಟ್ರಗಳ ಮೇಲೆ ಹಾದು ಹೋಗಿದೆ ನೋಡಿ ನಾನು ಇಲ್ಲಿ ಕೇವಲ ಆಲ್ಫಾಬೆಟ್ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೀನಿ ಯಾಕಂದರೆ ಬರೆಯೋಕ್ಕಾಗಲ್ಲ ಇಲ್ಲಿ ಪ್ರನೌನ್ಸ್ ಮಾಡ್ತೀನಲ್ಲ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ ಅಂದರೆ ಮಾತ್ರ ಈಸಿ ಆಗುತ್ತೆ ಎಸ್ ನೋಡಿ ಫಸ್ಟು ಕರ್ಕಾಟಕ ಸಂಕ್ರಾಂತಿ ಇರುತ್ತದ ಮೇಲೆ ಮಾತಾಡೋಣ ನೋಡಿ ಇಲ್ಲಿ ಭಾರತದ ಮೇಲೂ ಹಾದು ಹೋಗಿದೆ ಹೌದಾ ಎಸ್ ಕರ್ಕಾಟಕ ಸಂಕ್ರಾಂತಿ ಮೆಕ್ಸಿಕೋ ಫಸ್ಟಲ್ಲಿ ಮೆಕ್ಸಿಕೋ ಮೆಕ್ಸಿಕೋ ಆದಮೇಲೆ ಬಾಜು ಇಲ್ಲೊಂದು ಬಹಮಸ್ ಅನ್ನುವಂಥ ದ್ವೀಪ ಬರುತ್ತೆ ಬಹಮಸ್ ಅದರ ಮೇಲೆ ಅದು ಹೋಗುತ್ತೆ ಮೆಕ್ಸಿಕೋ ಬಹಮಸ್ ಹೌದಾ ಬಹಮಸ್ ಅದು ದ್ವೀಪ ರಾಷ್ಟ್ರ ಹೀಗೆ ಮುಂದೋದರೆ ಇಲ್ಲಿ ಪಶ್ಚಿಮ ಸಹರ ಹೌದಾ ವೆಸ್ಟರ್ನ್ ಸಹರ ಫಸ್ಟು ಇಲ್ಲಿ ಆಫ್ರಿಕಾದಲ್ಲಿ ಸ್ಟಾರ್ಟು ಪಶ್ಚಿಮ ಸಹರ ಪಶ್ಚಿಮ ಸಹರ ಆದಮೇಲೆ ಮರಟೋನಿಯಾ 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 ಆದಮೇಲೆ ಮಾಲಿ ಮಾಲಿ ಓಕೆ ನೆಕ್ಸ್ಟ್ ಅಲ್ಜೀರಿಯಾ ನೋಡಿ ಅಲ್ಜೀರಿಯಾ ಮೇಲೆ ಹೋಗಿದೆ ನೆಕ್ಸ್ಟ್ ಇಲ್ಲಿ ನೋಡಿ ಜಸ್ಟ್ ಟಚ್ ಆಗಿದೆ ಬಾರ್ಡ್ರಿಗೆ ನೈಜರ್ ಹೌದಾ ಮೇಲ್ಗಡೆ ಲೀಬಿಯಾ ಇಲ್ಲಿ ಕೆಳಗಡೆ ಚಾಡಿಗೆ ಟಚ್ ಆಗಿದೆ ನೋಡಿ ಚಾರ್ಡ್ ನೋಡಿ ಪಶ್ಚಿಮ ಸಹರ ಮರಾಟೋನಿಯಾ ಮಾಲಿ ಅಲ್ಜೀರಿಯಾ ನೈಜರ್ ಚಾಡ್ ಲೀಬಿಯಾ ನೆಕ್ಸ್ಟ್ ಈಜಿಪ್ಟ್ ಈಜಿಪ್ಟ್ ಹೋಗಿದೆ ನೋಡಿ ಈಜಿಪ್ಟ್ ಆದಮೇಲೆ ನೆಕ್ಸ್ಟ್ ಇದು ರೆಡ್ ಸಿ ರೆಡ್ ಸಿ ದಾಟಿ ಮುಂದ್ಕಡೆ ಬನ್ನಿ ಆಮೇಲೆ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಮೇಲೆ ಹೋಗಿದೆ ಇಲ್ಲಿಂದ ಏಷ್ಯಾ ಸ್ಟಾರ್ಟ್ ಈಗ ಹೌದಾ ಸೌದಿ ಅರೇಬಿಯಾ ಏಷ್ಯಾ ಸೌದಿ ಅರೇಬಿಯಾ ಯು ಎ ಇ ಯುನೈಟೆಡ್ ಅರಬ್ ಎಮರೇಟ್ಸ್ ಹೌದಾ ಮೊನ್ನೆ ಐ ಪಿ ಎಲ್ ನಡೆದವಲ್ಲ ಎಸ್ ಇದಾದ ತಕ್ಷಣ ನೆಕ್ಸ್ಟ್ ಸ್ವಲ್ಪ ಮುಂದೆ ಬನ್ನಿ ಒಮೆನ್ ಒಮೆನ್ ಮೂಲಕ ಒಮೆನ್ ಆದಮೇಲೆ ಹಿಂದೂ ಮಹಾಸಾಗರದಲ್ಲಿ ಅರಬ್ಬಿ ಸಮುದ್ರ ಈ ಕಡೆ ಸ್ವಲ್ಪ ಮುಂದೆ ಬನ್ನಿ ಈಗ ಭಾರತ 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 ಆದಮೇಲೆ ನೆಕ್ಸ್ಟು ಬಾಂಗ್ಲಾದೇಶ್ ಪಾಕಿಸ್ತಾನ್ ಟಚ್ ಇಲ್ಲ ನೆನ್ಪಿರ್ಲಿ ಕ್ವಶನ್ ಬಂದಿತ್ತು ಎಕ್ಸಾಮ್ನಲ್ಲಿ ಪಾಕಿಸ್ತಾನ ಮೇಲೆ ಹೋಗಿರ್ಬೋದು ಗುಜರಾತ್ ಮೇಲೆ ಹೋಗಿದ್ದಲ್ಲ ಪಾಕಿಸ್ತಾನ ಮೇಲೆ ಹೋಗಿರ್ಬೋದು ಅಂತಂದೇಳಿ ಭಾಳ ಜನ ಮಿಸ್ಟೇಕ್ ಮಾಡ್ಕೊಂಡ್ರಿ ಪಾಕಿಸ್ತಾನದ ಮೇಲೆ ಕರ್ಕಟಕ ಸಂಕ್ರಾಂತಿ ಇರುತ್ತಾ ಹೋಗಿಲ್ಲ ಇಲ್ಲಿ ಆದಮೇಲೆ ಭಾರತ ಭಾರತ ಆದಮೇಲೆ ಬಾಂಗ್ಲಾದೇಶ್ ಆದಮೇಲೆ ಮಯನ್ಮಾರ್ ಮಯನ್ಮಾರ್ ಆದಮೇಲೆ ಚೀನಾ ಚೀನಾ ಆದಮೇಲೆ ಏನೋ ತೈವಾನ್ ಎನ್ನುವಂಥ ದ್ವೀಪ ಇಷ್ಟು ರಾಷ್ಟ್ರಗಳ ಮೇಲೆ ಕರ್ಕಟಕ ಸಂಕ್ರಾಂತಿ ಹಾದು ಹೋಗಿದೆ ನಡುವೆ ದ್ವೀಪನು ಬರ್ತಾ ಇದ್ದಾವೆ ಹೌದಾ ಇದು ದ್ವೀಪ ರಾಷ್ಟ್ರ ಇದು ಒಂದು ತೈವಾನ್ ಎನ್ನುವಂಥ ದ್ವೀಪ ಇದ್ರ ಮೇಲೂ ಸಹ ಹಾದು ಹೋಗಿದೆ ಎಸ್ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋದಂಥ ಪ್ರಮುಖ ರಾಷ್ಟ್ರಗಳು ನೆನಪಿರಬೇಕು ಸೀರಿಯಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಅದು ಹೇಗೆ ನೆನ್ಪುಳಲ್ಲ ನಾನೇ ನೋಡ್ತೀನಿ ಹೌದಾ ಕರೆಕ್ಟಾಗಿ ಒಂದು ಕಡೆಯಿಂದ ಪ್ರಾಕ್ಟೀಸ್ ಮಾಡಿ ಅದು ನಿಮಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಓಕೆ ನೋಡಿ ನಾವು ಒಂದು ಟೈಮ್ ಪ್ರನೌನ್ಸ್ ಮಾಡ್ತೀನಿ ನೋಡಿ ಇನ್ನೊಂದು ಸರಿ ಮೆಕ್ಸಿಕೊ ಬಹಮಸ್ ಪಶ್ಚಿಮ ಸಹರ ಮರಾಟೋನಿಯಾ ಮಾಲಿ ಅಲ್ಜೀರಿಯಾ ನೈಜರ್ ಚಾರ್ಡ್ ಈಜಿಪ್ತ್ ಈಜಿಪ್ತ್ ಲೀಬಿಯಾ ಸೌದಿ ಅರೇಬಿಯಾ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ನೆಕ್ಸ್ಟ್ ಒಮನ್ ಒಮನ್ ಆದ್ಮೇಲೆ ಇಂಡಿಯಾ ಬಾಂಗ್ಲಾದೇಶ್ ಮಯನ್ಮಾರ್ ಚೀನಾ ತೈವಾನ್ ಓಕೆ ಎಸ್ ಇದಾದ ನಂತರ ಆಮೇಲೆ ನಿಮಗೆ ಭಾರತದಲ್ಲಿ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಕ್ವಶನ್ ಕೇಳ್ತಾರೆ ಅದಕ್ಕೆ ಕೋಡ್ಗಿಡು ಮಾಡಬೇಡ್ರಿ ಅದೆಲ್ಲ ತಪ್ಪು ಆ ಥರ ಮಾಡೋದು ಅಸಹ್ಯ ಮಾಡಬೇಡ್ರಿ ಅದನ್ನ ನೀವು ಮ್ಯಾಪಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಬಹಳ ಈಜಿ ಗುಜರಾತ್ ಫಸ್ಟ್ ಬರೋದು ಗುಜರಾತ್ ಮೇಲೆ ಗುಜರಾತ್ ಆದ್ಮೇಲೆ ಪಾಜು ರಾಜಸ್ಥಾನ್ ಮೇಲೆ ಸ್ವಲ್ಪ ರಾಜಸ್ಥಾನ ಹಿಂಗೆ ಕಾಲ್ಚಾಚಿದೆ ಅದರ ಮೇಲೆ ಹೋಗುತ್ತೆ ಇಲ್ಲಿ ಕೆಳಗಡೆ ರಾಜಸ್ಥಾನ್ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮೆಝೋರಾಂ ಆಮೇಲೆ ಮಿಜೋರಂ ಮೂಲಕ ಹಾದು ಹೋಗ್ತೈತಿ ಭಾರತದಲ್ಲಿ ಅದನ್ನು ಲೈನಾಗಿ ಪ್ರಾಕ್ಟೀಸ್ ಮಾಡಿ ನೆನ್ಪುಳಿತೈತಿ ಹಂಡ್ರೆಡ್ ಪರ್ಸೆಂಟ್ ನೆನ್ಪುಳಿತೈತಿ ಈ ಥರ ಪ್ರಾಕ್ಟೀಸ್ ಮಾಡಿದರೆ ಕೋಡ್ ಓಡ್ ಮಾಡಬೇಡಿ ಓಕೆ ಎಸ್ ನೆಕ್ಸ್ಟ್ ಬನ್ನಿ ಭೂಮಧ್ಯ ರೇಖೆ ಹೌದಾ ಝೀರೋ ಡಿಗ್ರಿ ಲೈನ್ ಮಹಾರೃತ್ತ ಅಂತ ಕರಿತೀವಿ ಇದಕ್ಕೆ ಇದು ಎಷ್ಟು ರಾಷ್ಟ್ರಗಳ ಮೂಲ ಮೇಲೆ ಹಾದು ಹೋಗಿದೆ ನೋಡೋಣ ಹೌದಾ ಎಸ್ ನೋಡಿ ಫಸ್ಟು ಇಲ್ಲಿ ಹವಾಯಿ ಎನ್ನುವಂಥ ಒಂದು ದ್ವೀಪ ಬರುತ್ತೆ ಹವಾಯಿ ದ್ವೀಪದ ಹತ್ರ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ ಹವಾಯಿ ಟಚ್ ಆಗಲ್ಲ ಸ್ವಲ್ಪ ಮೇಲ್ಗಡೆ ಹವಾಯಿ ದ್ವೀಪದ ಹತ್ರ ಹೋಗ್ತದೆ ಹವಾಯಿ ಇಕ್ವೇಡರ್ ಅನ್ನುವಂಥ ರಾಷ್ಟ್ರ ಇಕ್ವೆಡಾರ್ ಅನ್ನುವಂಥ ಇಕ್ವೆಡರ್ ಲೈನ್ ಹೋಗಿದ್ದಕ್ಕೆ ಅದಕ್ಕೆ ಈಗ ಇಕ್ವೆಡರ್ ರಾಷ್ಟ್ರ ಅಂತ ಕರೀತಾರೆ ಇಕ್ವೆಡಾರ್ ಇಕ್ವೇಡರ್ ಆದಮೇಲೆ ನೆಕ್ಸ್ಟ್ ಬಾ ಇಲ್ಲಿ ಕೊಲಂಬಿಯಾ ಅಲ್ಲಿ ನಾನು ಬರೆದಿಲ್ಲ ಅದನ್ನು ಸಿ ಓಕೆ ಎಸ್ ಸಿ ಇಲ್ಲಿ ಕೊಲಂಬಿಯಾ ಕೊಲಂಬಿಯಾ ಮೂಲಕ ಹಾದು ಹೋಗ್ತತಿ ಆದಮೇಲೆ ಬ್ರೆಝಿಲ್ ನೋಡಿ ಬ್ರೆಜಿಲ್ ಹವಾಯಿ ಇಕ್ವೆಡಾರ್ ಕೊಲಂಬಿಯಾ ಬ್ರೆಜಿಲ್ ಮುಗೀತು ದಕ್ಷಿಣ ಅಮೇರಿಕ ನೆಕ್ಸ್ಟ್ ಬರ್ರಿ ಆಫ್ರಿಕಾ ಆಫ್ರಿಕಾದಲ್ಲಿ ಗಬ್ಬಾನ್ ಗಬ್ಬಾನ್ ಎನ್ನುವಂಥ ರಾಷ್ಟ್ರದಿಂದ ಸ್ಟಾರ್ಟ್ ಗಬ್ಬಾನ್ ಆದಮೇಲೆ ಇಲ್ಲಿ ರಿಪಬ್ಲಿಕ್ ಆಫ್ ಕಾಂಗೋ रिपब्लिक ऑफ कांगो адమేলে नेक्स्ट डेमोक्रेसी ऑफ कांगो रिपब्लिक ऑफ कांगो डेमोक्रेसी ऑफ कांगो नेक्स्ट उगांडा उगांडा адమేলে केन्या केन्या адమేলে सोमालिया सोमालिया адమేলে డైరెక్ట్ ಇಂಡोनेशिया ओवर ओके ನೋಡಿ ಇನ್ನసరి ನೋಡಿ 하와이 इक्वेड आर हवाई इक्वेड आर कोलंबिया ब्राजील गब्बाನ್ ಗಬ್ಬರ ಆದಷ್ಟು नेक्स्ट ಯಾವುದು ರಿಪಬ್ಲಿಕ್ ಆಫ್ ಕಾಂಗೋ ಡೆಮೊಕ್ರೆಟಿಸ್ ಆಫ್ ಕಾಂಗೋ ಉಗಾಂಡ ಕೀನ್ಯಾ ಸೊಮಾಲಿಯಾ ಇಂಡೋನೇಷ್ಯಾ ಹೌದಾ ಮೈಂಡ್ ಎಲ್ಪ್ ಇದನ್ನು ಮ್ಯಾಪ್ ಇಟ್ಕೊಂಡೆ ಪ್ರಾಕ್ಟೀಸ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಓಕೆ ನೆಕ್ಸ್ಟು ಮಕರ ಸಂಕ್ರಾಂತಿ ಇರುತ್ತಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಎಸ್ ಈ ಮಕರ ಸಂಕ್ರಾಂತಿ ವೃತ್ತ ಎಷ್ಟು ರಾಷ್ಟ್ರಗಳ ಮೇಲೆ ನೋಡಿ ಮಕರ ಸಂಕ್ರಾಂತಿ ಇರುತ್ತಾ ಮಸ್ಟ್ ಚೀಲಿ ಚೀಲಿ ಆದಮೇಲೆ ಅರ್ಜೆಂಟೀನಾ ಅರ್ಜೆಂಟೀನಾ ಆದಮೇಲೆ ಪೆರುಗ್ವೆ ಪೆರುಗ್ವೆ ಆದಮೇಲೆ ಬ್ರೆಝಿಲ್ ಬ್ರೆಝಿಲ್ ಆದಮೇಲೆ ಈ ಕಡೆ ಬನ್ನಿ ಆಫ್ರಿಕಾದಲ್ಲಿ ನಮಿಬಿಯಾ ನಮಿಬಿಯಾ ಆದಮೇಲೆ ಬೋಟ್ಸ್ವಾನೆ 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 ಆದಮೇಲೆ ಅಂದರೆ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಅದಾದಮೇಲೆ ಮೊಜಾಂಬಿಕ್ ಮೊಜಾಂಬಿಕ್ ಆದಮೇಲೆ ಮಡಗಾಸ್ಕರ್ ದೆನ್ ಆಸ್ಟ್ರೇಲಿಯಾ ಇಷ್ಟು ರಾಷ್ಟ್ರಗಳ ಮೇಲೆ ಏನಾಗಿದೆ ಹಾದು ಹೋಗಿದೆ ಇಲ್ಲಿ ಇನ್ನೂ ಥರ ಯಾವ ರೀತಿ ಕ್ವೆಶನ್ಗಳು ಕೇಳ್ಬೋದು ಅಂತಂದರೆ ಈ ಮೂರು ಮಹಾರೇಖೆಗಳು ಹಾದು ಹೋದಂಥ ಖಂಡ ಯಾವುದು ನೋಡಿ ಆಫ್ರಿಕಾ ಆಫ್ರಿಕಾ ಬಿಟ್ಟರೆ ಯಾವುದ್ರ ಮೇಲೂ ಮೂರು ರೇಖೆಗಳು ಹಾದು ಹೋಗಿಲ್ಲ ನೋಡಿ ಆಸ್ಟ್ರೇಲಿಯಾ ಮೇಲೆ ಒಂದು ಏಷ್ಯಾದಲ್ಲಿ ಎರಡು ಇಲ್ಲಿ ಉತ್ತರ ಅಮೇರಿಕಾದಲ್ಲಿ ಒಂದು ದಕ್ಷಿಣ ಅಮೇರಿಕಾದಲ್ಲಿ ಎರಡು ಆಫ್ರಿಕಾದಲ್ಲಿ ನೋಡಿ ಮೂರು ಹಾದು ಹೋಗಿದೆ ಯಾವ ರಾಷ್ಟ್ರದ ಮೇಲೆ ಎರಡು ಬಾರಿ ಹಾದು ಹೋಗಿದೆ ಬ್ರೆಜಿಲ್ ಎರಡು ಮಹಾರೇಖೆಗಳು ಹಾದು ಹೋಗಿದ್ದಾವೆ ನೋಡಿ ಇಲ್ಲಿ ಜೀರೋ ಡಿಗ್ರಿ ಹೋಗಿದೆ ಮಕರ ಸಂಕ್ರಾಂತಿ ಹೋಗಿದೆ ಹೌದಾ ಎರಡು ಇದು ಒಂದೇ ರಾಷ್ಟ್ರ ಎರಡು ಮಹಾರೇಖೆಗಳು ರಾಷ್ಟ್ರ ಅಂತ ಬಂದರೆ ಬ್ರೆಜಿಲ್ ಎರಡು ಖಂಡ ಅಂತ ಬಂದರೆ ಮೂರು ಹೋಗ್ತೈತೆ ಆಫ್ರಿಕಾ ಮೇಲೆ ಹೌದಾ ಮತ್ತೆ ಇಲ್ಲಿ ಕ್ವಶನ್ ಕೇಳ್ಬೋದು ಅಂತಂದರೆ ಇಲ್ಲಿ ನೋಡಿ ಮಕರ ಸಂಕ್ರಾಂತಿ ಇರುತ್ತಕ್ಕದ ಮೇಲೆ ಈ ಕೆಳಗಿನ ಯಾವ ದ್ವೀಪ ಹಾದು ಯಾವ ದ್ವೀಪದ ಮೇಲೆ ಹಾದು ಹೋಗುತ್ತದೆ ಇಲ್ಲಿ ನೋಡಿ ಮಡಗಾಸ್ಕರ್ ಇದರ ಮೇಲ್ಗಡೆ ಬಂದರೆ ಜೀರೋ ಡಿಗ್ರಿ ಮಹಾರೇಖೆ ಅಂತ ಬಂದ್ರೆ ಹವಾಯಿ ಮೇಲೆ ಬರ್ತೈತಿ ಹವಾಯಿ ಮೇಲೆ ಹೋಗಿಲ್ಲ ಎಸ್ ಇದಾದ ನಂತರ ನೆಕ್ಸ್ಟ್ ಮೇಲ್ಗಡೆ ಈ ಕರ್ಕಟಕ ಸಂಕ್ರಾಂತಿ ಇರುತ್ತೆ ಬಂದರೆ ತೈವಾನ್ ಎನ್ನುವ ದ್ವೀಪದ ಮೇಲೆ ಹಾದು ಹೋಗಿದೆ ನೀನು ಇದನ್ನು ಅಷ್ಟು ಪ್ರಾಕ್ಟೀಸ್ ಮಾಡು ಫಸ್ಟ್ ಎಷ್ಟು ರಾಷ್ಟ್ರಗಳ ಮೇಲೆ ಯಾವ ರೀತಿ ಹಾದು ಹೋಗ್ತಾ ಅಂತ ನೀನು ಇದನ್ನ ಮನೆಯಲ್ಲಿ ಈ ತರ ಒಂದು ಶೀಟ್ ಮೇಲೆ ನೀನು ಒಂದು ನಾಲ್ಕೈದು ಸರಿ ಪ್ರಾಕ್ಟೀಸ್ ಮಾಡು ಆ ಮ್ಯಾಪ್ ತಲೆಯಲ್ಲಿಟ್ಟುಕೊಂಡು ನೀನು ಅದನ್ನ ಹೇಳ್ಕೊತ ಬಾ ನೀನು ಹಂಡ್ರೆಡ್ ಪರ್ಸೆಂಟ್ ನೀನು ಗು ಗುರಿ ಸದಸ್ಯ ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತು ನಾನು ಅದನ್ನು ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಯಾವ್ದು ತೊಗೊಳ್ಳಿ ಮಕರ ಸಂಕ್ರಾಂತಿ ಇರುತ್ತಾ ನಾನು ಹೇಳಿದೆ ಮೆಕ್ಸಿಕೋ ಬಹಮಸ್ ಪಶ್ಚಿಮ ಸಹರ ಮರಟೋನಿಯಾ ಮಾಲಿ ಅಲ್ಜೀರಿಯಾ ನೈಜರ್ ಲಿಬಿಯಾ ಚಾರ್ಡ್ ಈಜಿಪ್ಟ್ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮರೈಟ್ಸ್ ಓಮೆನ್ ಆಮೇಲೆ ನೆಕ್ಸ್ಟು ಸೀದಾ ಇಂಡಿಯಾ ಇಂಡಿಯಾ ಆದಮೇಲೆ ಬಾಂಗ್ಲಾ ಬಾಂಗ್ಲಾ ಆದಮೇಲೆ ಮತ್ತೆ ಇಂಡಿಯಾ ಯಾಕ ತ್ರಿಪುರ ಮೇಜರಮ್ ಹೌದಾ ಇಂಡಿಯಾ ಮತ್ತೆ ಆ ಕಡೆ ಮಯನ್ಮಾರ್ ಮಯನ್ಮಾರ್ ಆದಮೇಲೆ ಚೀನಾ ಚೀನಾ ಆದಮೇಲೆ ತೈವಾನ್ ನನ್ನ ತಲೆಯಲ್ಲಿ ಯಾಕೆ ಬರ್ತಾ ಇದೆ ಅಂತಂದರೆ ನಾನು ಮ್ಯಾಪ್ ಥ್ರೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೀನು ಮ್ಯಾಪ್ ಥ್ರೋ ಅದನ್ನು ಪ್ರಾಕ್ಟೀಸ್ ಮಾಡಿದೆ ಅಂತಂದರೆ ನೀನು ಈ ಥರ ಸಕ್ಸಸ್ ಆಗಕ್ಕೆ ಸಾಧ್ಯ ಹೌದಾ ಇದರ ಮೇಲೆ ಅಪ್ಲೈಡ್ಸ್ ಕ್ವಶನ್ ಬರ್ತವೆ ಭಾಳ ಎಕ್ಸಾಮ್ನಲ್ಲಿ ಬಂದಿದೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಆಗಿದೆ ಹೌದಾ ಮೂರು ರೇಖೆಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ನಡುವೆ ಮಹಾರೇಖೆ ಹೌದಾ ಭೂಮಧ್ಯೆ ಝೀರೋ ಡಿಗ್ರಿ ಹೌದಾ ಈ ಇಕ್ವೇಟರ್ಲಲ್ಲಿ ಅಂತ ಕರಿತೀವಿ ಈ ಎಲ್ಲ ರಾಷ್ಟ್ರಗಳನ್ನು ನಾನು ಪ್ರನೌನ್ಸ್ ಮಾಡಿದ್ದೀನಿ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈಸಿ ಆಗುತ್ತೆ ಇಂಥ ಪ್ರಶ್ನೆಗಳು ಜಾ ಜಾಸ್ತಿ ಜನ ಬಿಟ್ಟು ಬರ್ತಾ ಇದ್ದೀರಾ ಬಿಟ್ಟು ಬರಬೇಡಿ ಇನ್ಮೇಲೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದ ಮತ್ತೆ ಸಿಗೋಣ